ಒಂದೆಡೆ ಅಯೋಧ್ಯೆ ರಾಮನಿಗೆ ಬಿಜೆಪಿ ಪಟ್ಟ ಕಟ್ಟಿರುವ ರಾಜ್ಯ ಕಾಂಗ್ರೆಸ್ ಮತ್ತೊಂದೆಡೆ ಶ್ರೀರಾಮನ ಪೂಜೆ ಮಾಡುವ ಅರ್ಚಕರನ್ನು ಟಾರ್ಗೆಟ್ ಮಾಡಿದೆ ಚಿಕ್ಕಮಗಳೂರು ಹೊರವಲಯದಲ್ಲಿ ಕೋದಂಡರಾಮನ ಪೂಜೆ ಮಾಡುವ ಕನ್ನಡದ ಪೂಜಾರಿ ಹಿರೇಮಗಳೂರು ಶ್ರೀ ಕಣ್ಣನ್ ಅವರಿಗೆ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ ದೇಗುಲದ ಆದಾಯ ಕಡಿಮೆ ಇದ್ದರೂ ಸಂಬಳ ಹೆಚ್ಚು ಕೊಡಲಾಗಿದೆ ನಾಲ್ಕೂವರೆ ಸಾವಿರ ರೂಪಾಯಿಗಳಂತೆ ಹತ್ತು ವರ್ಷ ನೀಡಿರುವ ಹೆಚ್ಚುವರಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಲಕ್ಷ ರೂಪಾಯಿಗಳನ್ನು ವಾಪಸ್ ನೀಡಬೇಕು ಅಂತ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಸರ್ಕಾರದ ಈ ನಡೆಗೆ ಕಣ್ಣನ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೊಡ್ಲಿಲ್ಲ ಕೊಡಿ ಅಂತ ವಿಚಾರ ಸತಿ ಕರ್ಕೊಂಡು ಅರ್ಚಕರಿಗೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕಟ್ಟಿ ಅಂತ ಹೇಳಿದರೆ ಇದರನ್ನ ಭಕ್ತಾದಿಗಳೇ ಗೌರವಿಸಬೇಕು ಆಯ್ತಾ ಅಚ್ಚಕರ ಪರಿಸ್ಥಿತಿಯನ್ನು ತಿಳಿಯಬೇಕು ದೇವಸ್ಥಾನಗಳನ್ನ ವಿಭಿಸಿಕೊಳ್ಳುವ ಬಗ್ಗೆ ನಾನು ಜನತೆ ಇದರ ಬಗ್ಗೆ ತೀರ್ಮಾನ ಮಾಡಬೇಕು ವಿಸ್ತಾರಾ ನ್ಯೂಸ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಮುಜರಾಯಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಚಿಕ್ಕಮಗಳೂರು ಡಿಸಿ ಅವರಿಗೆ ಕರೆ ಮಾಡಿ ನೋಟಿಸ್ ವಾಪಸ್ ಪಡೆದುಕೊಳ್ಳಬೇಕು ಹೀಗಂತ ಕ್ರಮ ಕೈಗೊಳ್ಳಬೇಕಂತ ಸೂಚನೆ ಕೊಟ್ಟರು ಕಣ್ಣನ್ ತಮ್ಮ ವೇತನ ಹಣವನ್ನು ವಾಪಸ್ ನೀಡುವ ಅಗತ್ಯ ಇಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಗೌರವಯುತ ಅರ್ಚಕರಿಗೆ ಸರ್ಕಾರ ಅವಮಾನ ಮಾಡಿದೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಅವರು ಕಿಡಿಕಾರಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಕೂಡ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಕೂಡಲೇ ಸರ್ಕಾರ ನೋಟಿಸ್ ಹಿಂಪಡೆದು ಕಣ್ಣನ್ ಅವರ ಕ್ಷಮೆ ಕೇಳಬೇಕು ನೋಟಿಸ್ ನೀಡಿದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಆಗ್ರಹಿಸಿದ್ದಾರೆ ಕಣ್ಣನ್ ಅವರಿಗೆ ಕೊಟ್ಟಿರತಕ್ಕಂಥದ್ದು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಆದರೆ ತಗೊಂಡ ಕೊಟ್ಟವರು ತಪ್ಪೇ ಹೊರತು ಕೊಟ್ಟವರು ತಪ್ಪೇ ಹೊರತು ತಗೊಂಡೋರ್ ತಪ್ಪೇನೇ ಇಲ್ಲ ಅವ್ರಿಗೇನು ಹುಚ್ಚು ಸರ್ಕಾರ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಚಿಕ್ಕಮಗಳೂರು ಜಿಲ್ಲೆಯ ಕೋದಂಡರಾಮ ದೇವಸ್ಥಾನದ ಅರ್ಚಕರು ಕನ್ನಡದ ಪೂಜಾರಿ ಅಂತನೇ ಪ್ರಖ್ಯಾತಿಯಾಗಿರಂತ ಹಿರೇಮಗಳೂರು ಕಣ್ಣನವರಿಗೆ ನೀವು ಹತ್ತು ವರ್ಷದಿಂದ ಏನು ಸಂಬಳ ತಗೊಂಡಿದ್ದೀರಿ ಆ ಸಂಬಳ ಏಳು ಸಾವಿರದ ಐನೂರರಲ್ಲಿ ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ಹಣವನ್ನು ನೀವು ವಾಪಸ್ ಕಟ್ಟಬೇಕು ಇವರು ಅಧಿಕಾರಿ ವರ್ಗ ನಿದ್ದೆ ಮಾಡಿದ್ದಕ್ಕೆ ಅವ್ರಿಗೆ ಹತ್ತು ವರ್ಷದ್ದನ್ನು ವಾಪಸ್ ಕೊಡಿ ಅಂದರೆ ಯಾವ ಲೆಕ್ಕ ಸರಿ ಇದು ಮುಜರಾ ಇಲಾಖೆ ಅಡಿಯಲ್ಲಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೆಸರನ್ನು ಕನ್ನಡದಲ್ಲಿ ಮಾಡ್ಕೊಂಡಿದ್ದಾರಲ್ಲ ಮುಜರಾ ಇಲಾಖೆ ಅಡಿಯಲ್ಲಿ ಯಾಕೆ ಬರಬೇಕು ಟೆಂಪಲ್ಸ್ ಓಕೆ ನನ್ನ ಬೇಸಿಕ್ ಕ್ವಶನ್ ಓಕೆ ಏನಕ್ಕೆ ಬರಬೇಕು ನೀವು ಏನು ಬೇಕಾದರೂ ಹೇಳಿ ಯಾಕೆ ಮುಜ್ರಾ ಇಲಾಖೆ ಅಡಿಯಲ್ಲಿ ಟೆಂಪಲ್ಸ್ ಬರಬೇಕು ಓಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇನೋ ಬಿಲ್ ತರ್ತೀವಿ ಅಂತ ಹೊರಟು ಮುಜ್ರಾ ಇಲಾಖೆಯ ಅಡಿಯಲ್ಲಿ ಟೆಂಪಲ್ಗಳನ್ನು ನಾವು ಇನ್ನು ಮುಂದೆ ಕಡಿಮೆ ತರ್ತೇವೆ ಅಥವಾ ಇರುವ ಕೆಲವು ಟೆಂಪಲ್ಗಳನ್ನು ಬಿಡ್ತೇವೆ ಅಂತಂದರು ಓಕೆ ಇನ್ಫ್ಯಾಕ್ಟ್ ಹಲವು ಟೆಂಪಲ್ಗಳು ರಾಜ ಮಹಾರಾಜರ ಇತಿಹಾಸವನ್ನು ಹೊಂದಿರುವಂಥ ಟೆಂಪಲ್ಗಳು ನಂತರದಲ್ಲಿ ಬ್ರಿಟಿಷರು ಅದನ್ನು ಮಿಲ್ಕಿಂಗ್ ಆಫ್ ಮನಿ ಅಂತ ಕರಿತೀವಲ್ಲ ಓಕೆ ಹಣ ಮಾಡಿಕೊಳ್ಳುವ ಸಲುವಾಗಿ ತಮ್ಮ ಇಲಾಖೆಗೆ ತಗೊಂಬಂದರು ಆಮೇಲೆ ಬೇರೆ ಬೇರೆಯವರ ಇಲಾಖೆಯಲ್ಲಿ ಅದು ಮುಜರಾಯಿ ಆಯಿತು ಆಮೇಲೆ ನಂತರದಲ್ಲಿ ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಅಂತ ಮಾಡಿದ್ರು ನನ್ನ ಪ್ರಕಾರ ನೀವು ಮುಜರಾಯಿ ಇಲಾಖೆಯಲ್ಲಿ ಸಂಬಳ ಕೊಡೋದು ಮತನ್ ಕೊಡೋದು ಅದ್ಯಾರೋ ಅಕೌಂಟೆಂಟ್ ತಪ್ಪು ಮಾಡಿದ್ದು ಜಾಸ್ತಿ ದುಡ್ಡು ಕೊಟ್ಟಿದ್ದು ಅದು ಒಂದು ವಾದವಾದರೆ ನೈ ಓನ್ಲಿ ಕ್ವಶನ್ ಈಸ್ ನಾನು ಬಹಳ ಪಿಕ್ ಆಗಿ ಮುಗಿಸಿಬಿಡ್ತೀನಿ ಯಾಕೆ ಸ್ವಾಮಿ ಮುಜ್ರಾ ಇಲಾಖೆ ಅಡಿಯಲ್ಲಿ ದುಡ್ಡು ಬರಬೇಕು ಓಕೆ ಟೆಂಪಲ್ಗಳು ಬರಬೇಕು ಯಾಕೆ ಬರಬೇಕು ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವು ಟೆಂಪಲ್ಸ್ ಅಲ್ಲಿ ಇನ್ಫ್ಯಾಕ್ಟ್ ಎಷ್ಟೋ ಪ್ರೈವೇಟ್ ಆಗಿ ನಡೆಸ್ತಾ ಇರುವಂಥ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಗಳು ಆಸ್ಥೆಯನ್ನು ಹೊಂದಿರುವಂಥ ದೇವಸ್ಥಾನಗಳಿಗೆ ಜನ ಇವತ್ತು ಭೇಟಿ ಕೊಟ್ಟಾಗ ಅವ್ರನ್ನ ನಡೆಸ್ಕೊಳ್ಳುವ ರೀತಿ ಇನ್ನೂ ಚೆನ್ನಾಗಿದೆ ಓಕೆ ಈ ಮುಜರಾ ಇಲಾಖೆಯಲ್ಲಿ ಬರುವಂಥ ಟೆಂಪಲ್ಗಳಲ್ಲಿ ನೆಟ್ಟಿಗೆ ಅರ್ಚಕರಿಗೆ ಸಂಬಳ ಕೂಡ ಕೊಡಲ್ಲ ಅವರಿಗೆ ಕೊಡಮಾಡುವಂತಹ ಪೂಜಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡುವುದಕ್ಕೆ ದುಡ್ಡಿನಲ್ಲಿ ಮೀನಮೇಶ ಎಣಿಸ್ತಾರೆ ಹುಣ್ಣಿಗಾಕಿದಂತ ದುಡ್ಡಿನಲ್ಲಿ ಕದೀತಾರೆ ಆಮೇಲೆ ಅದೇ ಅರ್ಚಕರನ್ನ ತಟ್ಟೆ ಕಾಸಿ ಕೈ ಒಡ್ಡವರು ಅಂತ ಇದೇ ಸರ್ಕಾರದವ್ರು ಆಡ್ಕೊಳ್ತಾರೆ ಎಷ್ಟೋ ಮುಜ್ರಾ ಇಲಾಖೆ ಅಡಿಯಲ್ಲಿ ಬರುವಂತಹ ದೊಡ್ಡ ಜಾಗಗಳನ್ನ ಎನ್ಕ್ರೋಚ್ ಮಾಡಿಕೊಂಡಿದೆ ಇದೇ ಗವರ್ಮೆಂಟ್ ನಲ್ಲಿರುವಂತಹ ಬೇರೆ ಬೇರೆಯವರು ಯಾವ ಮುಜ್ರಾ ಇಲಾಖೆಯಲ್ಲಿ ಬರುವ ಸರ್ಕಾರದ ಅಡಿಯಲ್ಲಿ ಬರುವ ಯಾವ ದೇವಸ್ಥಾನ ಇವತ್ತು ನೆಟ್ಟಿಗಿದೆ ಅಂತ ನನಗೊಂದು ಉದಾಹರಣೆ ಕೊಡಿ ಎಲ್ಲಿ ಕ್ಲೆನ್ಲಿನೆಸ್ ಇದೆ ಎಲ್ಲಿ ಲೀಟ್ನೆಸ್ ಇದೆ ಎಲ್ಲಿ ಅರ್ಚಕರಿಗೆ ಗೌರವ ಕೊಡಲಾಗ್ತಾ ಇದೆ ಅಪಮಾನ ಮಾಡಲಾಗ್ತಾ ಇದೆ ಈ ತರ ಹೆಚ್ಚುವರಿ ಅದು ನಾವು ದುಡ್ಡು ಕೊಟ್ಟನಂತೆ ಅದನ್ನು ವಾಪಸ್ ಕೊಡಬೇಕಂತ ಅನಕ್ಕು ಲಕ್ಷ ನಿಜವಾಗ್ಲೂ ನಾನು ಕೆಲವು ಪದಗಳನ್ನು ಬಳಸಬಾರ್ದು ಆದರೂ ಕೂಡ ಈ ಸರ್ಕಾರಕ್ಕೆ ನಾನು ನೇರವಾಗಿ ಕೇಳಬೇಕು ಅನ್ಪಾರ್ಡನಬಲ್ ಅನ್ಪಾರ್ಡನಬಲ್ ತಹಸೀಲ್ದಾರ್ ನೋಟಿಸ್ ಕೊಡ್ತಾರಂತೆ ದುಡ್ಡು ವಾಪಸ್ ಕೊಡಿ ಅಂತಾರಂತೆ ಏನು ಮಾಡ್ತಾ ಇದ್ರಿಗೆ ಕತೆಗೈತಾ ಇದ್ರ ಕೊಡುವಾಗ ಏನ್ ಮಾಡ್ತಾ ಇದ್ರು ಕೊಡುವಾಗ ನಾನು ಪ್ರಶ್ನೆ ನೇರವಾಗಿ ಕೇಳಬೇಕಲ್ಲ ಇವತ್ತು ಯಾವ ಮುಜರಾ ಇಲಾಖೆಯಲ್ಲಿ ಬರುವ ಯಾವ ದುಡ್ಡನ್ನ ಎಲ್ಲಕ್ಕೆ ಬಳಸ್ತೀರಿ ನಿಮ್ಮ ಹತ್ರ ಏನಾದರೂ ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆಯಾ ಓಕೆ ಈಗ ಸಾವಿರಾರು ದೇವಸ್ಥಾನಗಳು ಬರುತ್ತಲ್ಲ ಆ ಸಾವಿರಾರು ದೇವಸ್ಥಾನಗಳಲ್ಲಿ ಮುಜ್ರಾ ಇಲಾಖೆ ಅಡಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವ ದೇವಸ್ಥಾನಗಳನ್ನ ಇವರು ಗ್ರೇಡ್ ಮಾಡ್ಕೊಂಡಿದಾರಲ್ಲ ಗ್ರೇಡ್ ಎ ಈ ದೇವಸ್ಥಾನ ಗ್ರೇಡ್ ಬಿ ಈ ದೇವಸ್ಥಾನ ಗ್ರೇಡ್ ಸಿ ಈ ದೇವಸ್ಥಾನ ಅಂತ ಏನು ಗ್ರೇಡ್ ಮಾಡ್ಕೊಂಡಿದಾರಲ್ಲ ಅಂದ್ರೆ ಗ್ರೇಡ್ ಎ ಅಂದ್ರೆ ಸಿಕ್ಕಾಪಡ ದುಡ್ಡು ಬರುತ್ತೆ ಆ ದೇವಸ್ಥಾನದಿಂದ ಗ್ರೇಡ್ ಬಿ ಅಂದ್ರೆ ಇಷ್ಟು ಬರುತ್ತೆ ಗ್ರೇಡ್ ಸಿ ಇಂದ ಇಷ್ಟು ಬರುತ್ತೆ ಏನು ಮಾಡ್ಕೊಂಡಿದಾರಲ್ಲ ಯಾವ ದೇವಸ್ಥಾನದಿಂದ ಬರುವ ದುಡ್ಡನ್ನ ಎಲ್ಲಿ ಬಳಸ್ತೀರಿ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಎಷ್ಟು ಬಳಸಿದಿರಿ ಓಕೆ ಅದೇ ದೇವಸ್ಥಾನದ ಅರ್ಚಕರ ಕುಟುಂಬದ ಅಭಿವೃದ್ಧಿಗೆ ಆ ಕುಟುಂಬದ ಅರ್ಚಕರ ಮಕ್ಕಳ ಎಜುಕೇಷನ್ಗೆ ಆ ಕುಟುಂಬದ ಅರ್ಚಕರ ಮಕ್ಕಳ ಬಾಲ್ಯದ ಬೆಳವಣಿಗೆಗೆ ಆ ಕುಟುಂಬದ ಅರ್ಚಕರ ಮಕ್ಕಳ ಅಥವಾ ಅವರ ಮನೆಯವರ ಆರೋಗ್ಯಕ್ಕೆ ಎಷ್ಟು ಬಳಸಿದಿರಿ ಓಕೆ ನೀವು ದುಡ್ಡು ವಾಪಸ್ ಕೇಳ್ತಿರಲ್ಲ ನೀವು ನೀವು ದುಡ್ಡು ಕೇಳ್ತಿರಲ್ಲ ವಾಪಸ್ ನೀವು ನಾಲ್ಕು ಮುಖ್ಯ ಲಕ್ಷ ಕೊಡಿ ಅಂತ ಊರಲ್ಲಿರೋ ದುಡ್ಡೆಲ್ಲ ಕೊಳ್ಳೆ ಹೊಡೆದು ಭ್ರಷ್ಟಾಚಾರ ಮಾಡಿ ಕೊಟ್ಟೆಂತ ರೂಪಾಯಿ ನಿಂತ್ಕೊಂಡು ಕೂತ್ಕೊಂಡಿರೋ ದುಡ್ಡು ವಾಪಸ್ ಕೇಳಕ್ಕೆ ಯೋಗ್ಯತೆಗಳಿದಾವೆ ಅವರಿಗೆ ಯಾವುದೇ ಸರ್ಕಾರ ಬರ್ಲಿರಿ ಊರಲ್ಲಿರೋ ದುಡ್ಡುಗಳನ್ನ ಕೊಳ್ಳೆ ಹೊಡೆದಿದಾರಲ್ಲ ಸುಮಾರ್ ಜನ ಕೇಳಿದಾರೆ ವಾಪಸ್ಸು ಅಲ್ಲ ಇವ್ರು ಮಿನಿಸ್ಟರ್ಗೆ ಹೊಸ ಕಾರ್ ಕೊಟ್ಟಿರಲ್ಲ ಸರ್ ಅದ್ರ ಹತ್ತು ಪರ್ಸೆಂಟ್ ಕೂಡ ಅಲ್ಲ ಇದು ಐವತ್ತು ಲಕ್ಷದ ಕಾರ್ ಬೇಕು ಇವರಿಗೆ ಮೂವತ್ತು ಸಾವಿರ ಓಡಿರಲ್ಲ ಅದು ಊರಲ್ಲಿರೋ ಐ ಎ ಎಸ್ ಆಫೀಸರ್ಸ್ಗಳು ಅಂತ ಕರ್ಸ್ಕೊಳ್ಳೋರು ದೊಡ್ಡ ದೊಡ್ಡವ್ರ ಮನೆಯಲ್ಲಿ ನಿಮಗೆ ಸಿಡಿಗಳಿಂದ ಹಿಡಿದು ಕಂತ ಕಂತಡ್ ಸಿಕ್ತಲ್ಲ ಅವ್ರ ಮನೆ ಮೇಲೆ ಲೂ ಅವ್ರ ಮನೆ ಮೇಲೆ ರೈಡ್ ಮಾಡಿದಾಗ ಲೂಟಿ ಹೊಡೆದ ದುಡ್ಡು ಗೋಣಿ ಚೀಲ್ದಲ್ಲಿ ಹಾಕಿದ್ರಲ್ಲ ಯಾವತ್ರ ಎಷ್ಟು ವಸೂಲಿ ಮಾಡ್ಕೊಂಡ್ರಿ ನೀವು

ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ